ಈ ಸಂಸಾರವು ಅಸಾರವಾದದ್ದು ಇದರಲ್ಲಿ ಏನು ಸಾರನೇ ಇಲ್ಲ ತೀಕ್ಷ್ಣ ದಂಶ ಎನ್ನುವಂತಹ ಬೆಕ್ಕು ಮಾಡುತ್ತಿರುವಂತಹ ಧರ್ಮೋಪದೇಶ ಮಕ್ಕಳ ಇದು ಕೃತಜ್ಞತೆ ಇಲ್ಲದಂತಹ ನಯವಂಚಕ ಆಯ್ತು ಬೆಕ್ಕು ಸಂಪತ್ತು ಎನ್ನುವುದು ಕೂಡ ಶಾಶ್ವತವಲ್ಲ ಕೃತಜ್ಞತೆ ಇಲ್ಲದಂತಹ ನಯವಂಚಕರನ್ನ ನಂಬಬಾರದು ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಸರ್ವೇಶಾಮಪಿ ಪ್ರಥಮ ಪಿ ಯು ಸಿ ಸಂಸ್ಕೃತಕ ಸ್ವಾಗತ ಮೊಮ್ಮ ಭಾರತಿ ಅಹಂ ವಿಧ್ಯಾಶ್ರಮ ವಿಧ್ಯಾ ಸಂಸ್ಕೃತವಿಭೇ ಕಾರ್ಯ ಕರೋ ಅಹ್ ಅದ್ಯ ಇಥಮ ಪಿ ಯು ಸೀ ಪಠ್ಯಪುಸ್ತಕ ತೃತೀಯ ಪಾಠ ವಿವಾಹ ವಿನಾಶಾ ಇಟ್ಟ ಪ್ರಿಯ ವಿಧ್ಯಾಥಿಗಳೇ ನಿಮಗೆಲ್ಲರಿಗೂ ಪ್ರಥಮ ಪಿ ಯು ಸಿ ಸಂಸ್ಕೃತರಗತಿಗೆ ತುಂಬು ಹೃದಯದ ಸ್ವಾಗತ ವಿದ್ಯಾರ್ಥಿಗಳೇ ತಾವು ಹಿಂದಿನ ತರಗತಿಯಲ್ಲಿ ಈ ವಿವಾದ ವಿನಾಶಾಯ ಎಂಬ ಈ ಪಾಠದ ಸ್ವಲ್ಪ ಕಥೆಯನ್ನು ತಿಳಿದುಕೊಂಡಿದ್ರಿ ಇಂದು ಆ ಕಥೆಯ ಮುಂದಿನ ಭಾಗವನ್ನು ನಾನು ನಿಮಗೆ ಪಾಠ ಮಾಡುತ್ತೇನೆ ಹಿಂದಿನ ತರಗತಿಯಲ್ಲಿ ಎಲ್ಲಿವರೆಗೆ ಪಾಠ ಆಗಿತ್ತಪ್ಪ ಅಂದರೆ ಮಲಾ ಮತ್ತು ಗುಬ್ಬಚ್ಚಿ ಎರಡೂ ಕೂಡ ತಮ್ಮ ವಾಸಸ್ಥಳದ ಬಗ್ಗೆ ವಿವಾದವನ್ನು ಮಾಡಿಕೊಂಡು ನ್ಯಾಯ ತೀರ್ಮಾನವನ್ನು ಮಾಡೋದಕ್ಕೋಸ್ಕರ ನ್ಯಾಯಾಧೀಶರನ್ನು ಹುಡುಕೊಂಡು ಹೊರಡುತ್ತವೆ ಅದೇ ಸಮಯದಲ್ಲಿ ಕಾಗೆ ಕೂಡ ಈ ಎಲ್ಲ ವಾದಗಳನ್ನು ಗುಬ್ಬಚ್ಚಿ ಮತ್ತು ಮೊಲದ ವಾದಗಳನ್ನ ನೋಡ್ತಾ ಇತ್ತು ಅವೆರಡೂ ಯಾವಾಗ ನ್ಯಾಯಾಧೀಶರ ಬಳಿ ನ್ಯಾಯವನ್ನು ಕೇಳೋದಕ್ಕೆ ಹೋದ್ವೋ ಯಾಕೆ ಅಂದರೆ ಅದು ಗುಬ್ಬಚ್ಚಿಯ ಜಾಗದಲ್ಲಿ ಬಂದು ಮೊಲ ಉಳ್ಕೊಂಡಿರುತ್ತೆ ಆನಂತರ ಎಷ್ಟೋ ದಿನ ಆದ ನಂತರ ಗುಬ್ಬಚ್ಚಿ ಬಂದಾಗ ಮೊಲ ಅದರ ಜಾಗ ಅದಕ್ಕೆ ಬಿಟ್ಕೊಡೋಲ್ಲ ಆಗ ಮೊಲ ಈ ಜಾಗ ನನ್ನದು ಅನ್ನತ್ತೆ ಗುಬ್ಬಚ್ಚಿ ಈ ಜಾಗ ನನ್ನದು ಅನ್ನತ್ತೆ ಹೀಗಾಗಿ ವಾದ ಉಂಟಾಗಿ ಅವೆರಡು ನ್ಯಾಯಾಧೀಶರ ಬಳಿಯಲ್ಲಿ ನ್ಯಾಯವನ್ನು ಕೇಳೋಣ ಅಂತ ಹೊರಡತ್ವೆ ಅದೇ ಸಮಯದಲ್ಲಿ ಈ ಕಾಗೆ ಕೂಡ ಇದನ್ನೆಲ್ಲವನ್ನು ನೋಡ್ತಾ ಇದ್ದಿದ್ದು ಈ ನ್ಯಾಯ ತೀರ್ಮಾನ ಏನಾಗಬಹುದು ಅಂತ ಕುತೂಹಲದಿಂದ ಈ ಮೊಲ ಮತ್ತು ಗುಬ್ಬಚ್ಚಿ ಅವುಗಳ ಹಿಂದೆ ಈ ನ್ಯಾಯ ಏನಾಗಬಹುದು ಅನ್ನುವಂತಹ ಕುತೂಹಲದಿಂದ ಅವುಗಳನ್ನು ಹಿಂಬಾಲಿಸುತ್ತೆ ಅನ್ನುವ್ರಿಗೆ ನಾನು ನಿಮಗೆ ಪಾಠವನ್ನು ಮಾಡಿದ್ದೆ ಮಕ್ಕಳೇ ಗುಬ್ಬಚ್ಚಿಯ ಹೆಸರು ಕಪಿಂಜಲ ಮೊಲದ ಹೆಸರು ಶೀಘ್ರಗ ನೆನಪಿರಲಿ ಮಕ್ಕಳೇ ಮುಂದೆ ಹೋಗೋಣ ಪುರತಃ ಗಚ್ಚಾಮ ಇಂದಿನ ಕಥೆಯನ್ನು ನೋಡೋಣ ಮುಂದೆ ಏನಾಗುತ್ತೆ ಈ ಪಾಠ ಅಂತ ಹತ್ರ ಅಂತಾರೆ ತೀಕ್ಷ್ಣದಂ ಶ್ರೋ ನಾಮ ಅರಣ್ಯ ಮಾರ್ಜಾರ ವಿವಾದಂ ಶೃತ್ವ ಮಾರ್ಗಸನ್ನಂ ನದಿ ತಟ ಮಾಸಾಧ್ಯ ಕೃತ ಕುಶೋಪಗ್ರಹ ನಿಮೀಲಿತೈಕ ನಯನ ಊರ್ಧ ಬಾಹು ಅರ್ಧ ಪಾದ ಸ್ಪೃಷ್ಟಭೂಮಿ ಶ್ರೀ ಸೂರ್ಯಾಭಿಮುಖ ಇಮಾಂ ಧರ್ಮೋಪದೇಶನ್ ಅಕರೋತ್ ಅಂತ ಹೇಳ್ತಾರೆ ಧರ್ಮೋಪದೇಶನ್ ಅಕರೋತ್ ಏನಾಗುತ್ತೆ ಈ ಮೊಲ ಮತ್ತು ಗುಬ್ಬಚ್ಚಿ ಎರಡೂ ಕೂಡ ವಾದ ಮಾಡ್ಕೋತಾ ಇರತ್ತವಲ್ವ ಗುಬ್ಬಿ ಮತ್ತೆ ಮೊಲ ಆ ವಾದವನ್ನ ಒಂದು ಬೆಕ್ಕು ಕೇಳಿಸ್ಕೊಳುತ್ತೆ ಏನು ಕೇಳಿಸ್ಕೊಳುತ್ತೆ ಒಂದು ಬೆಕ್ಕು ಅದು ಏನು ಮಾಡುತ್ತೆ ಆ ಬೆಕ್ಕಿನ ಹೆಸರು ಏನಂದ್ರೆ ತೀಕ್ಷ್ಣಧಂಸ್ರ ಅಂತ ಆ ಮಾರ್ಜಾಲ ಮಾರ್ಜಾಲ ಅಂದರೆ ಬೆಕ್ಕು ಆ ಬೆಕ್ಕಿನ ಹೆಸರು ತೀಕ್ಷ್ಣ ಧಂಸ್ ಅಂತ ಆ ಸಮಯದಲ್ಲಿ ಹತ್ರ ಅಂತಾರೆ ಆ ಸಮಯದಲ್ಲಿ ತೀಕ್ಷ್ಣಧಂಶ್ರ ಎಂಬ ಬೆಕ್ಕು ಏನು ಮಾಡುತ್ತೆ ಆ ರಸ್ತೆ ಬದಿಯಲ್ಲಿ ಇವರಿಬ್ಬರ ವಾದವನ್ನು ಕೇಳ್ಕೊಂಡಿರುತ್ತೆ ಅದೇನು ಮಾಡುತ್ತೆ ರಸ್ತೆ ಬದಿಯಲ್ಲಿರುವಂತಹ ಒಂದು ನದಿ ತೀರಕ್ಕೆ ಹೋಗಿ ಒಂದು ದರ್ಭಾಸನವನ್ನು ಮಾಡಿಕೊಂಡು ಆ ದರ್ಭಾಸನದ ಮೇಲೆ ಕುಳಿತುಕೊಂಡು ಕೃತ ಕುಶೋಪಗ್ರಹ ಅಂದರೆ ದರ್ಭಾಸನದ ಮೇಲೆ ಕೂತ್ಕೊಂಡು ನಿಮಿಲಿತೈಕ ನಯನಂ ಏನು ಮಾಡ್ತು ಒಂದು ಕಣ್ಣನ್ನು ಮುಚ್ಚಿಕೊಂಡು ಊರ್ಧ್ವ ಬಾಹುರರ್ಧಪಾದ ಸ್ಪೃಷ್ಟಭೂಮಿ ಅಂತ ಹೇಳ್ತಾರೆ ಅಂದರೆ ಎರಡು ಕೈಗಳನ್ನು ಮೇಲಕ್ಕೆ ಎತ್ತುಕೊಂಡು ಒಂಟಿ ಕಾಲಲ್ಲಿ ನಿಂತ್ಕೊಂಡು ಶ್ರೀ ಸೂರ್ಯಾಭಿಮುಖ ಇಮಾಮ್ ಧರ್ಮೋಪದೇಶನ ಕರೋತ್ ಏನು ಮಾಡ್ತಿತ್ತು ಧರ್ಮೋಪದೇಶವನ್ನು ಮಾಡುವಂತೆ ನಟನೆ ಮಾಡ್ತಾ ಇತ್ತು ಯಾವುದು ತೀಕ್ಷ್ಣ ದಂಶ ಎನ್ನುವಂತಹ ಬೆಕ್ಕು ಆಗ ಅದು ಹೇಳುತ್ತೆ ಅಹೋ ಅಸಾರೋ ಅಯಂ ಸಂಸಾರ ಈ ಸಂಸಾರವು ಅಸಾರವಾದದ್ದು ಈ ಸಂಸಾರವು ಅಸಾರವಾದದ್ದು ಇದರಲ್ಲಿ ಏನೂ ಸಾರನೇ ಇಲ್ಲ ಕ್ಷಣ ಭಂಗುರ ಈ ಪ್ರಾಣವು ಕೂಡ ಸ್ವಲ್ಪ ಕಾಲ ಮಾತ್ರ ಇರುವಂತಹದ್ದು ಸ್ವಪ್ನ ಸದೃಶಃ ಪ್ರಿಯ ಸಮಾಗಮಃ ಇಷ್ಟ ಜನರೊಂದಿಗೆ ಬಾಳುವುದು ಇಲ್ಲಿ ಸ್ವಪ್ನವಿದ್ದಂತೆ ಇಂದ್ರಜಾಲವತ್ ಕುಟುಂಬರಿ ಗ್ರಹೋಯಂ ಅಂತ ಹೇಳ್ತಾ ಇರುತ್ತೆ ಈ ಕುಟುಂಬವೆನ್ನುವುದು ಇಂದ್ರಜಾಲಕ್ಕೆ ಸಮಾನವಾದದ್ದು ತದ್ಧರ್ಮ್ ಮುಕ್ತ ನಾನ ಗತಿರಸ್ತಿ ಉಕ್ತಂಚ ಅದರಿಂದ ಧರ್ಮ ಮಾರ್ಗವನ್ನ ಒಂದು ಬಿಟ್ಟು ಬೇರೆ ಯಾವುದು ಕೂಡ ಶಾಶ್ವತವಲ್ಲ ಅಂತ ಹೇಳ್ತಾ ಇರ್ತೇವೆ ಯಾವುದು ತೀಕ್ಷ್ಣಧಂಶ ಎನ್ನುವಂತಹ ಬೆಕ್ಕು ಧರ್ಮೋಪದೇಶ ಮಾಡುವವನಂತೆ ನಟನೆಯನ್ನು ಮಾಡ್ತಿರುತ್ತೆ ಹೇಳುತ್ತೆ ಅದರಿಂದ ಧರ್ಮ ಒಂದೇ ಮಾರ್ಗ ಅದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಉಕ್ತಂಚ ಅದರಿಂದ ಹಿರಿಯರು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತ ಒಂದು ಶ್ಲೋಕದ ಮುಖಾಂತರ ತಿಳಿಸುತ್ತೆ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮಸಂಗ್ರಹ ಅಂತ ಹೇಳುತ್ತೆ ಆ ಶ್ಲೋಕದ ಅನ್ವಯವನ್ನು ನೋಡೋಣ ಮಕ್ಕಳೇ ಶರೀರಾಣಿ ಅನಿತ್ಯಾನಿ ವಿಭವ ನೈವ ಶಾಶ್ವತ ಮೃತ್ಯು ನಿತ್ಯಂ ಸನ್ನಿಹಿ ಧರ್ಮಸಂಗ್ರಹ ಕರ್ತವ್ಯ ಅನಿತ್ಯಾನಿ ಈ ಶರೀರವು ಅನಿತ್ಯವಾದದ್ದು ವಿಭವ ನೈವ ಶಾಶ್ವತ ಅಂತ ಹೇಳುತ್ತೆ ಏನು ಈ ಸಂಪತ್ತು ಎಲ್ಲ ಯಾವುದು ಕೂಡ ಶಾಶ್ವತವಾದದ್ದಲ್ಲ ಶರೀರಗಳು ಅನಿತ್ಯವಾದದ್ದು ಮತ್ತು ಸಂಪತ್ತು ಎನ್ನುವುದು ಕೂಡ ಶಾಶ್ವತವಲ್ಲ ಮೃತ್ಯು ನಿತ್ಯಂ ಸನ್ನಿಹಿತ ಸಾವು ಅನ್ನೋದು ಯಾವಾಗ ಬೇಕಾದರೂ ಬರಬಹುದು ಸಾವು ಅನ್ನೋದು ಯಾವ ಗಳಿಗೆಯಲ್ಲಿ ಬೇಕಾದರೂ ಬರಬಹುದು ಮೃತ್ಯು ನಿತ್ಯಂ ಸನ್ನಿಹಿತ ಆದ್ದರಿಂದ ಮೃತ್ಯುವು ಸಮೀಪದಲ್ಲಿಯೇ ಇದೆ ಎಂದು ಭಾವಿಸಿ ಧರ್ಮ ಸಂಗ್ರಹಂ ಕರ್ತವ್ಯ ಧರ್ಮ ಸಂಗ್ರಹ ಕರ್ತವ್ಯ ಧರ್ಮವನ್ನು ಸಂಗ್ರಹಿಸುವುದೇ ಅಂದರೆ ಧರ್ಮವನ್ನು ಮಾಡುವುದೇ ನಮ್ಮ ಕರ್ತವ್ಯ ಅಂತ ಧರ್ಮೋಪದೇಶವನ್ನು ಮಾಡ್ತಾ ಇರುತ್ತೆ ಯಾವುದು ಬೆಕ್ಕು ಅರ್ಥ ಆಯ್ತಾ ಮಕ್ಕಳೇ ಈ ಶ್ಲೋಕದ ತಾತ್ಪರ್ಯವನ್ನು ತಿಳಿಸ್ತೀನಿ ಶರೀರವು ಶಾಶ್ವತವಲ್ಲ ಸಂಪತ್ತು ಕೂಡ ಶಾಶ್ವತವಲ್ಲ ಆದ್ದರಿಂದ ಮೃತ್ಯುವು ಅಂದರೆ ಸಾವು ನಮ್ಮ ಸಮೀಪದಲ್ಲಿಯೇ ಇದೆ ಎಂದು ಭಾವಿಸಿ ನಾವು ಯಾವಾಗಲೂ ಧರ್ಮವನ್ನೇ ಧರ್ಮ ಕಾರ್ಯವನ್ನೇ ಮಾಡಬೇಕು ಧರ್ಮ ಸಂಗ್ರಹವನ್ನು ಮಾಡಬೇಕು ಅಂತ ಇದರಲ್ಲಿ ತಿಳಿಸಿದ್ದಾರೆ ಅತಃ ಅಂದರೆ ಆದ್ದರಿಂದ ಅಂತ ಅತಃ ಧರ್ಮ ಸಂಗ್ರಹ ಕರ್ತವ್ಯ ಸ ಧರ್ಮವನ್ನು ಸಂಗ್ರಹಿಸುವುದೇ ಧರ್ಮ ಕಾರ್ಯವನ್ನು ಮಾಡುವುದೇ ನಮ್ಮ ಕರ್ತವ್ಯ ಎನ್ನುವಂತಹ ಉಪದೇಶವನ್ನು ಬೆಕ್ಕು ಮಾಡ್ತಾ ಇರುತ್ತೆ ಅರ್ಥ ಆಯ್ತಲ್ವೇ ಮಕ್ಕಳೇ ಮುಂದೆ ಕಥೆ ಏನಾಗುತ್ತೆ ಅಂತ ನೋಡೋಣ ಮಕ್ಕಳೇ ಪುರತಃ ಗಚ್ಚಾಮ ಅರ್ಥ ಆಗಿದೆ ಅಲ್ವಾ ನಿಮಗೆ ಈ ಭಾಗ ಅನ್ಯಚ ಇನ್ನೊಂದು ಶ್ಲೋಕವನ್ನು ಹೇಳುತ್ತೆ ಇನ್ನೊಂದು ಧರ್ಮೋಪದೇಶದ ಶ್ಲೋಕವನ್ನು ಹೇಳುತ್ತೆ ಸಂಕ್ಷೇಪ ಕಥ್ಯತೆ ಧರ್ಮೋ ಜನಾ ವಿಸ್ತರಣೆ ವಹ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳುತ್ತೆ ಶ್ಲೋಕದ ಅನ್ವಯವನ್ನು ನೋಡೋಣ ಧರ್ಮ ಸಂಕ್ಷೇಪಾತ್ ಕಥ್ಯತೆ ಹೇ ಜನಾತರಣೇನಃ ಕಂ ಪರೋಪಕಾರಣ್ಯಾ ಪರಪೀಡನ ಪಾಪಾಯ ಬಹತಿ ಅಂತ ಹೇಳುತ್ತೆ ಈ ಶ್ಲೋಕದ ಅನ್ವಯವನ್ನು ನೋಡೋಣ ಹೇ ಜನಾ ಎಲೆ ಜನರೇ ಧರ್ಮ ಸಂಕ್ಷೇಪಾತ್ ಕಥ್ಯತೆ ಧರ್ಮವನ್ನು ಸಂಕ್ಷೇಪವಾಗಿ ತಿಳಿಸುತ್ತೇನೆ ವಹ ವಿಸ್ತರಣೆಯನ್ನು ಅಂದ್ರೆ ಅದನ್ನು ವಿಸ್ತಾರವಾಗಿ ಹೇಳಿ ಏನು ಪ್ರಯೋಜನ ಪರೋಪಕಾರಾಯ ಪುಣ್ಯಾಯ ಅಂದರೆ ಪರೋಪಕಾರವೇ ಪುಣ್ಯವು ಪರೋಪಕಾರ ಪುಣ್ಯಾಯ ಪರೋಪಕಾರವೇ ಪುಣ್ಯ ಪರಪೀಡನ ಪಾಪಾಯ ಭವತಿ ಪರಪೀಡನೆಯನ್ನು ಮಾಡುವುದು ಬೇರೆಯವರಿಗೆ ತೊಂದರೆಯನ್ನು ಕೊಡುವುದು ಏನಾಗುತ್ತೆ ಪಾಪಕ್ಕೆ ಕಾರಣವಾಗುತ್ತೆ ಪರ ಪೀಡನೆಯು ಪಾಪ ಆಗುತ್ತದೆ ಎಂದು ಹೇಳ್ತಾ ಇರುತ್ತೆ ಯಾವುದು ಬೆಕ್ಕು ತೀಕ್ಷ್ಣ ದಂಶ ಎನ್ನುವಂತಹ ಬೆಕ್ಕು ಮಾಡುತ್ತಿರುವಂತಹ ಧರ್ಮೋಪದೇಶ ಮಕ್ಕಳ ಇದು ಈ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ ಎಲೆ ಜನರೇ ಧರ್ಮವೆಂದರೆ ಏನು ಎಂದು ನಾನು ಸಂಕ್ಷೇಪವಾಗಿ ತಿಳಿಸುತ್ತೇನೆ ಈ ಧರ್ಮದ ವಿಸ್ತರಣೆಯಿಂದ ಏನು ಪ್ರಯೋಜನ ಒಟ್ಟಾರೆ ಹೇಳಬೇಕಂದ್ರೆ ಪರೋಪಕಾರವು ಯಾವಾಗಲೂ ಪುಣ್ಯವನ್ನೇ ಉಂಟು ಮಾಡುತ್ತದೆ ಪಾಪಾಯ ಪರಪೀಡನ ಪರಪೀಡನೆಯು ಯಾವಾಗಲೂ ಪಾಪವನ್ನೇ ಉಂಟು ಮಾಡುತ್ತದೆ ಎನ್ನುವುದು ಇದರ ಅರ್ಥವಾಗಿದೆ ಪರೋಪಕಾರ ಅರ್ಥವಿದಂ ಶರೀರ ಪುಣ್ಯಕ್ಕೋಸ್ಕರ ಇರುವಂತಹದ್ದೇ ಈ ಶರೀರ ಹಾಗಾಗಿ ಪುಣ್ಯ ಮಾಡಿದ್ರೆ ಪರೋಪಕಾರ ಮಾಡಿದ್ರೆ ಪುಣ್ಯ ಸಿಗುತ್ತೆ ಪರಪೀಡನೆಯನ್ನು ಮಾಡಿದ್ರೆ ಬೇರೆಯವರಿಗೆ ಹಿಂಸೆಯನ್ನು ಮಾಡಿದ್ರೆ ಅದರಿಂದ ಪಾಪ ಉಂಟಾಗುತ್ತದೆ ಎನ್ನುವುದನ್ನ ಈ ಶ್ಲೋಕದಲ್ಲಿ ತಿಳಿಸಿದೆ ಇದನ್ನು ಹೇಳ್ತಾ ಇರೋದು ಯಾರು ಮಕ್ಕಳೇ ತೀಕ್ಷ್ಣಧಂಶ ಎನ್ನುವಂತಹ ಬೆಕ್ಕು ಮಾಡುತ್ತಿರುವಂತಹ ಧರ್ಮೋಪದೇಶ ಮುಂದೆ ಏನಾಗುತ್ತೆ ನೋಡೋಣ ಆತ ತಸ್ಯ ತಾಂ ಧರ್ಮೋಪದೇಶನ ಶುತ್ವ ಶಶಕಾಹ ಈ ರೀತಿಯಾಗಿ ಧರ್ಮೋಪದೇಶವನ್ನು ಮಾಡುತ್ತಿರುವಂತಹ ತೀಕ್ಷ್ಣಧಂಶ ಎಂಬ ಬೆಕ್ಕನ್ನು ನೋಡಿದಂತಹ ಮೊಲ ಹೇಳುತ್ತೆ ಏನಂತ ಹೇಳುತ್ತೆ ನ್ಯಾಯಾಧೀಶರ ಬಳಿ ಬರ್ತಾ ಇರುತ್ತವೆ ಅಲ್ವಾ ನ್ಯಾಯವನ್ನು ಕೇಳೋಣ ಏನು ಅಂತ ಆಗ ಮೊಲಕ್ಕೆ ಅನಿಸುತ್ತೆ ಏನು ಇವನು ಧರ್ಮೋಪದೇಶವನ್ನು ಮಾಡ್ತಾ ಇದ್ದಾನೆ ಅದನ್ನು ಕೇಳ್ಕೊಳತ್ವಲ್ವ ಇವೆರಡು ಆಗ ಮೊಲ ಹೇಳುತ್ತೆ ಏನಂತ ಹೇಳುತ್ತೆ ಬೋ ಬೋಹೋ ಕಪಿಂಜಲ ಎಲೆ ಕಪಿಂಜಲನೆ ಏಷಾ ನದಿ ತೀರೆ ತಪಸ್ವಿ ಧರ್ಮವಾದಿ ತಿಷ್ಟತಿ ನೋಡು ನೋಡು ಇಲ್ಲೇ ದಾರಿಯಲ್ಲಿ ಒಬ್ಬ ಧರ್ಮವಾದಿ ಧರ್ಮವಾದಿಯು ತಪಸ್ಸನ್ನು ಮಾಡ್ತಾ ಇದ್ದಾನೆ ಏನು ಮಾಡ್ತಾ ಇದ್ದಾನೆ ತಪಸ್ಸನ್ನು ಇದ್ದಾನೆ ತದೇನಂ ಪ್ರಚಾವಹ ಅವನನ್ನೇ ನಾವು ನ್ಯಾಯವನ್ನು ಕೇಳೋಣ ನಂತರ ಕಪಿಂಜಲಾಹ ಆ ನಂತರ ಗುಬ್ಬಿ ಹೇಳುತ್ತೆ ಯಾವುದು ಆ ಗುಬ್ಬಚ್ಚಿ ಹೇಳುತ್ತೆ ನಾನು ಸ್ವಭಾವತೋ ಅಸ್ಮಾಕಂ ಶತ್ರು ಭೂತೋ ಅಯ್ಯಸ್ತಿ ಕಪಿಂಜಲ ಏನು ಹೇಳುತ್ತೆ ಬೇಡ ಸ್ವಭಾವತಃ ಅದು ನಮ್ಮ ಶತ್ರು ಬೆಕ್ಕು ನಮ್ಮ ಶತ್ರು ಅದರಿಂದ ನಾವು ದೂರನೇ ನಿಂತು ನ್ಯಾಯವನ್ನು ಕೇಳೋಣ ಅಂತ ಅದಾದ ನಂತರ ವ್ರತ ವೈಕಲ್ಯಂ ಸಂಪಾದ್ಯತೆ ಅಂದರೆ ಅದು ವ್ರತವ ಮುಗಿದ್ಮೇಲೆ ಯಾವುದ್ರ ವ್ರತ ಮುಗಿದ್ಮೇಲೆ ಆ ತೀಕ್ಷ್ಣಧಾಂಶ ಎಂಬ ಬೆಕ್ಕಿನ ವ್ರತವು ಮುಗಿದ ನಂತರ ತಥೋ ದೂರ ಸ್ಥಿತ ಊಚತುಗು ಆ ನಂತರ ಅವೆರಡು ಏನು ಮಾಡಿದ್ವು ದೂರದಲ್ಲಿ ನಿಂತ್ಕೊಂಡು ಹೇಳಿದ್ವು ಏನಂತ ಭೋ ಭೋಸ್ ತಪಸ್ವಿನ್ ಎಲೈ ತಪಸ್ವಿಯೇ ಧರ್ಮೋಪದೇಶಕ ಎಲೈ ಧರ್ಮೋಪದೇಶಕನೇ ಆವಯೋರ್ ವಿವಾದೋ ವರ್ತತೆ ನಮ್ಮಿಬ್ಬರಲ್ಲಿ ವಿವಾದವು ಉಂಟಾಗಿದೆ ಆವಯೋರ್ ವಿವಾದೋ ವರ್ತತೆ ನಮ್ಮಿಬ್ಬರಲ್ಲಿ ಒಂದು ವಿವಾದವು ಉಂಟಾಗಿದೆ ತದ್ಧಶಾಸ್ತ್ರ ದ್ವಾರೇಣ ಅಸ್ಮಾಕಂ ನಿರ್ಣಯಂ ಕುರು ಈ ವಿವಾದವನ್ನು ನಿನ್ನಲ್ಲಿರುವಂತಹ ಧರ್ಮಶಾಸ್ತ್ರದ ಪ್ರಕಾರವಾಗಿ ಧರ್ಮಶಾಸ್ತ್ರದ ಪ್ರಕಾರವಾಗಿ ನೀನು ಈ ವಾದಕ್ಕೆ ನಿರ್ಣಯವನ್ನು ಕೊಡು ಅಂದರೆ ಇದಕ್ಕೆ ನ್ಯಾಯವನ್ನು ಒದಗಿಸಿಕೊಡು ಯೋ ಹೀನವಾದೋ ಸಾಕ್ಷ್ಯ ಯಾರು ಸುಳ್ಳನ್ನು ಹೇಳಿದ್ದಾರೋ ಅವರನ್ನು ನೀನು ತಿನ್ನಬಹುದು ಈ ರೀತಿಯಾಗಿ ಹೇಳುತ್ತೆ ಅವೆರಡು ದೂರ ನಿಂತ್ಕೊಂಡು ಹೇಳತ್ವೆ ಏನಂತ ಹೇಳತ್ವೆ ಬೆಕ್ಕಿಗೆ ನಮ್ಮಿಬ್ಬರಲ್ಲೂ ಕೂಡ ಜಗಳ ಉಂಟಾಗಿದೆ ನೀನು ಈ ಜಗಳಕ್ಕೆ ಧರ್ಮಶಾಸ್ತ್ರ ರೀತಿಯಲ್ಲಿ ನಿರ್ಣಯವನ್ನು ಕೊಡು ಯಾರು ಸುಳ್ಳು ಹೇಳಿದ್ದಾರೋ ಹೀನವಾದೋ ಅಂತ ಹೇಳ್ತಾರೆ ಯಾರು ಸುಳ್ಳನ್ನು ಹೇಳಿದ್ದಾರೋ ಅವರನ್ನು ನೀನು ತಿನ್ನು ಅಂತ ಹೇಳುತ್ತೆ ಎರಡು ತೀಕ್ಷ್ಣ ದಂಶ ಎಂಬ ಬೆಕ್ಕಿಗೆ ದೂರದಲ್ಲಿ ನಿಂತ್ಕೊಂಡು ಕಪಿಂಜಳ ಮತ್ತು ಶೀಘ್ರಗ ಇವೆರಡು ಹೇಳುತ್ತವೆ ಸ ಆಹಾ ಭದ್ರೌ ಮಾ ಮೈವಂ ವದತಂ ನಿವೃತ್ತೋಹಂ ನರಕ ಪಾತಕ ಮಾರ್ಗತ್ ಸಹ ಅಂದರೆ ಆ ಬೆಕ್ಕ ಹೇಳುತ್ತೆ ಏನಂತ ಹೇಳುತ್ತೆ ಭದ್ರೋ ಒಳ್ಳೆಯವರೇ ಮಾ ಮೈವಂ ವದತಂ ನೀವು ಆ ರೀತಿಯಾಗಿ ಹೇಳಬೇಡಿ ನನಗೆ ನಿವೃತ್ತೋಹಂ ನರಕ ಪಾತಕ ಮಾರ್ಗ ಅಂತ ಹೇಳುತ್ತೆ ಏನಂತ ಹೇಳುತ್ತೆ ನರಕದಲ್ಲಿ ಬೀಳುವಂತಹ ಅಧರ್ಮ ಮಾರ್ಗವನ್ನು ನಾನು ಇವಾಗ ಬಿಟ್ಬಿಟ್ಟಿದ್ದೀನಿ ಅಂದರೆ ಅಧರ್ಮ ಮಾರ್ಗವನ್ನು ನಾನು ಬಿಟ್ಬಿಟ್ಟಿದ್ದೀನಿ ನರಕದಲ್ಲಿ ಬೀಳುವಂತಹ ಅಧರ್ಮ ಮಾರ್ಗವನ್ನು ನಾನು ಈಗ ಬಿಟ್ಟಿದ್ದೀನಿ ಅಂತ ಶೀಘ್ರಗ ಮತ್ತು ಕಪಿಂಜಲನಿಗೆ ತಿಳಿಸುತ್ತೆ ಮುಂದೆ ನೋಡೋಣ ಏನಾಗುತ್ತೆ ಅಂತ ಈ ವಿಭಾಗದ ಪಾಠ ತಮಗೆಲ್ಲ ಅರ್ಥ ಆಗಿದೆ ಅಲ್ವ ಮಕ್ಕಳೇ ಮುಂದೆ ಹೋಗೋಣ ಪುರತಃ ಗಚ್ಚಾಮ ಕಥೆ ಏನಾಗುತ್ತೆ ನೋಡೋಣ ಅಹಿಂಸೈವ ಧರ್ಮ ಮಾರ್ಗ ಉಕ್ತಂಚ ಏನು ಹೇಳುತ್ತೆ ಅಹಿಂಸೆಯೇ ಪರಮವಾದಂತಹ ಮಾರ್ಗ ನಾನು ಕೆಟ್ಟ ಕೃತ್ಯವನ್ನು ಬಿಟ್ಟು ಬಿಟ್ಟಿದ್ದೇನೆ ನರಕಪಾತಕವಾದಂತಹ ಹೀನ ಕೃತ್ಯವನ್ನು ನಾನಿವಾಗ ಬಿಟ್ಟು ಬಿಟ್ಟಿದ್ದೇನೆ ಅಹಿಂಸೈವ ಧರ್ಮ ಮಾರ್ಗ ಅಹಿಂಸೆಯೇ ಧರ್ಮವಾದ ಮಾರ್ಗ ಉಕ್ತಂಚ ಹೇಳಲ್ಪಟ್ಟಿದೆ ಏನಂತ ಹೇಳಲ್ಪಟ್ಟಿದೆ ಅಹಿಂಸಾ ಪೂರ್ವಕೋ ಧರ್ಮೋ ಯಸ್ಮತ್ ಸದ್ಭಿ ಯೂಕ ಮತ್ಗುಣ ದಂಶಾಧಿ ಸ್ಥಸ್ಮತ್ ತಾನಪಿ ರಕ್ಷಯೇತ್ ಅಂತ ಹೇಳ್ತಾರೆ ಏನಂತ ಹೇಳ್ತಾ ಇದೆ ಶ್ಲೋಕದ ಅನ್ವಯವನ್ನು ನೋಡೋಣ ಮಕ್ಕಳೇ ಯೂಕ ಮತ್ಕುಣ ದಂಶಾಧಿ ಯಸ್ಮತ್ ತಸ್ಮಾತ್ ರಕ್ಷೇತ್ ಅಹಿಂಸಾ ಪೂರ್ವಕಃ ಧರ್ಮ ಉದಾಹೃತ ಅಂತ ಹೇಳ್ತಾರೆ ಶ್ಲೋಕಾನ್ವಯವನ್ನು ನೋಡೋಣ ಯೂಖ ಅಂದರೆ ಹೇನು ಮತ್ಕುಣ ಅಂದರೆ ತಿಗಣೆಗಳು ದಂಶಾದಿಹಿ ಅಂದರೆ ಕಾಡುನುಣುಗಳು ಯಸ್ಮಾ ತಾನಪಿ ರಕ್ಷಯೇತ್ ಅವುಗಳನ್ನು ಕೂಡ ನಾವು ರಕ್ಷಿಸಬೇಕು ಯಸ್ಮಾ ತಾನಪಿ ರಕ್ಷೆಯೇತ್ ರಕ್ಷಿಸಬೇಕು ತಸ್ಮಾತ್ ಅಹಿಂಸಾಪೂರ್ವಕಃ ಧರ್ಮಃ ಉದಾಹೃತ ಅಂತ ಹೇಳ್ತಾರೆ ಆದ್ದರಿಂದಲೇ ಸಜ್ಜನರು ಹೇಳ್ತಾರೆ ಸದ್ಭಿಹಿ ಅಹಿಂಸಾ ಪೂರ್ವಕಃ ಧರ್ಮ ಉದಾಹತಃ ಧರ್ಮವನ್ನ ಈ ರೀತಿಯಾಗಿ ಹೇಳಿದ್ದಾರೆ ಯಾವುದು ಹೇನು ಮತ್ತೆ ತಿಗಳೆಗಳು ಮತ್ತು ಕಾಡುನೊಣ ಇವುಗಳನ್ನು ಕೂಡ ರಕ್ಷಿಸಬೇಕಂತೆ ಅವುಗಳಿಗೂ ಕೂಡ ನಾವು ಹಿಂಸಿಸಬಾರ್ದು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ ಈ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ ಅಹಿಂಸೆಯೊಂದೇ ಧರ್ಮದ ಮಾರ್ಗ ಅಹಿಂಸೆಯೊಂದೇ ಧರ್ಮದ ಮಾರ್ಗ ಆದ್ದರಿಂದ ಅಹಿಂಸೆಯೇ ಶ್ರೇಷ್ಠ ಧರ್ಮವೆಂದು ಸಜ್ಜನರು ಹೇಳಿರುತ್ತಾರೆ ಹೇನು ತಿಗಳೆಗಳು ಕಾಡೋಣ ಯಾವುದೇ ಕಚ್ಚಿದರೂ ಕೂಡ ನಾವು ಅವುಗಳನ್ನು ಕೊಲ್ಲಬಾರದು ಅಂದರೆ ಕೊಂದರೆ ಅದು ಪಾಪ ಮಾಡ್ದಂಗೆ ಅಂತ ಹೇಳಿದ್ದಾರೆ ಅವುಗಳನ್ನು ಕೂಡ ಅವುಗಳು ಕಚ್ಚಿದರೂ ಕೂಡ ನಾವು ಅವುಗಳನ್ನು ಸಾಯಿಸಬಾರ್ದಂತೆ ಈ ಶ್ಲೋಕದ ತಾತ್ಪರ್ಯ ತಮಗೆಲ್ಲ ಅರ್ಥ ಆಗಿದೆ ಅಲ್ವಾ ನಂತರ ಏನಾಗುತ್ತೆ ನೋಡೋಣ ಏತೆ ಪಿ ಯಾಜ್ಞಿಕ ಯಜ್ಞ ಕರ್ಮಣಿ ಪಶುನ್ ವ್ಯಾಪಾದಯಂತಿ ತೇ ಮೂರ್ಖಾಹ ಪರಮಾರ್ಥಂ ಶ್ರುತೇರ್ನ ಜಾನಂತಿ ಏನಂತ ಹೇಳ್ತೆ ಬೆಕ್ಕ ಹೇಳ್ತಾ ಇರುವಂತ ಮಾತುಗಳಿದು ಯಾಜ್ಞಿಕರು ಯಜ್ಞವನ್ನ ಮಾಡುವಾಗ ಪಶುಗಳನ್ನ ಕೊಲ್ಲುತ್ತಾರೆ ಅವರು ಮೂರ್ಖರೇ ಸರಿ ಅಂತ ಅದು ತೇ ಮೂರ್ಖಾಹ ಪರಮಾರ್ಥಂ ಶ್ರುತೇರ್ನ ಜಾನಂತಿ ಅವರುಗಳು ವೇದವನ್ನ ವೇದದ ಅರ್ಥವನ್ನ ಅವರು ನಿಜವಾಗಿ ತಿಳಿದಿಲ್ಲ ಯಜ್ಞವನ್ನು ಮಾಡುವಾಗ ಅವರು ಮಾಡ್ತಾರೆ ಪಶುಗಳನ್ನ ಕೊಲ್ಲುತ್ತಾರೆ ಅವರು ಕೂಡ ಮೂರ್ಖರೇ ಸರಿ ಅವರು ವೇದದ ಅರ್ಥವನ್ನ ಸರಿಯಾಗಿ ತಿಳಿದುಕೊಂಡಿಲ್ಲ ತತ್ರ ಕಿಲೈ ತದುಕ್ತಂ ಅಜೇರ್ ಎಸ್ಕ್ಯಂ ಇತಿ ಅಲ್ಲಿ ತಿಳಿಸಿದಾರೆ ವೇದದಲ್ಲಿ ಹೇಳಿದರೆ ಅಜೇರ್ ಎಸ್ತವ್ಯಂ ಅಂತ ಅಂದ್ರೆ ನಿಜವಾದ ಅರ್ಥ ಬಂದು ಏಳು ವರ್ಷಗಳಿಗೊಮ್ಮೆ ಬೆಳೆಯುವಂತಹ ಬಿದಿರಕ್ಕಿ ಅಂತ ಅರ್ಥ ಆಗುತ್ತೆ ಮಕ್ಕಳೆ ಏಳು ವರ್ಷಗಳಿಗೊಮ್ಮೆ ಬಿಡುವಂತಹ ಬಿದಿರಿನ ಅಕ್ಕಿ ಎಂದು ಅದರ ಅರ್ಥ ಆಗುತ್ತೆ ಅಜ ಅಂದರೆ ಅಲ್ಲಿ ಆಡು ಅನ್ನುವಂತಹ ಅರ್ಥ ಬರಲ್ಲ ಹಾಗಾಗಿ ಯಾಗೀಿಕರು ಕೂಡ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಈ ಬೆಕ್ಕು ಹೇಳುತ್ತೆ ತನ್ನ ಅಹಂ ಭಕ್ಷ್ಯ ಇಷ್ಯಾಮಿ ಅದರಿಂದ ನಾನು ನಿಮ್ಮಗಳನ್ನು ನಾ ಭಕ್ಷಯಿಷ್ಯಾಮಿ ತಿನ್ನುವುದಿಲ್ಲ ಪರಂ ಆದರೆ ಜಯ ಪರಾಜಯ ನಿರ್ಣಯ ಕರಿಷ್ಯಾಮಿ ಅದರಿಂದ ನಾನು ನಿಮ್ಮನ್ನು ತಿನ್ನೋದಿಲ್ಲ ಆದರೆ ಜಯ ಜಯ ನಿರ್ಣಯವನ್ನು ಮಾಡ್ತೀನಿ ನಿಮಗೆ ನ್ಯಾಯವನ್ನು ಒದಗಿಸ್ಕೊಡ್ತೀನಿ ಅಂತ ತಿಳಿಸುತ್ತೆ ಜಯ ಜಯ ನಿರ್ಣಯ ಕರಿಷ್ಯಾಮಿ ಜಯ ಜಯವನ್ನು ತಿಳಿಸ್ಕೊಡ್ತೇನೆ ಅಂತ ಹೇಳುತ್ತೆ ಈ ವಿಭಾಗ ತಮಗೆಲ್ಲ ಅರ್ಥ ಆಗಿದೆ ಅಲ್ವ ಮಕ್ಕಳೇ ಪುರತಃ ಗಚ್ಚಾಮಹ ಕತೆ ಏನಾಗುತ್ತೆ ಅಂತ ನೋಡೋಣ ಕಿನ್ವಹಂ ವೃದ್ಧೋ ದೂರ ಯುವಯೋರ್ ಭಾಷಾಂತರಂ ನ ಶೃಣೋಮಿ ಅದು ಏನಂತ ಹೇಳುತ್ತೆ ಆ ತೀಕ್ಷ್ಣದ ಮುಖ ಎನ್ನುವಂತಹ ಬೆಕ್ಕು ನಾನು ವೃದ್ಧನಾಗಿದ್ದೇನೆ ನನಗೆ ವಯಸ್ಸಾಗಿದೆ ಹಾಗಾಗಿ ಯುವಯೋರ್ ಭಾಷಾಂತರಂ ನ ಶೃಣೋಮಿ ನೀವುಗಳು ಮಾತಾಡ್ತಿರುವುದು ನನಗೆ ಸರಿಯಾಗಿ ಕೇಳಿಸುತ್ತಿಲ್ಲ ಏವಂ ಜ್ಞಾತ್ವ ಮಮ್ಮ ಸಮೀಪವರ್ತಿನೋ ಮಮ ಅಗ್ರೆ ನ್ಯಾಯಂ ವದತಂ ಏನ ವಿಜ್ಞಾನ ವಿವಾದ ಪರಮಾರ್ಥಂ ವಚೋ ವದತೋ ಮೇ ಪರಲೋಕ ಬಾಧೋ ಭವತಿ ಅಂತ ಹೇಳುತ್ತೆ ಯಾವುದು ಬೆಕ್ಕು ನನಗೆ ವಯಸ್ಸಾಗಿರೋದ್ರಿಂದ ನೀವು ನನ್ನ ಹತ್ತಿರ ಬಂದು ಮಾತನಾಡಿ ನೀವು ಮಾತನಾಡ್ತಿರೋದು ನನಗೆ ಕೇಳಿಸ್ತಿಲ್ಲ ನೀವು ನನ್ನೆದುರಿಗೆ ಬಂದು ನನ್ನ ಹತ್ತಿರಕ್ಕೆ ಬಂದು ನಿಮ್ಮ ವಿವಾದವನ್ನು ತಿಳಿಸಿ ಆಗ ನಾನು ಅದಕ್ಕೆ ನ್ಯಾಯವನ್ನು ಕೊಡುತ್ತೇನೆ ನಾನು ಕೂಡ ನರಕಕ್ಕೆ ಹೋಗದೇ ಇರುವಂತಹ ರೀತಿಯಲ್ಲಿ ನಿಮಗೆ ನ್ಯಾಯವನ್ನು ಒದಗಿಸಿಕೊಡುತ್ತೇನೆ ಹಾಗಾಗಿ ನೀವಿಬ್ಬರು ನನ್ನ ಹತ್ತಿರಕ್ಕೆ ಬಂದು ನಿಮ್ಮ ಜಗಳವನ್ನು ಏನಿದೆಯೋ ಅದನ್ನು ಹೇಳಿ ಅದನ್ನು ನಾನು ಪರಿಹಾರ ಮಾಡ್ತೀನಿ ಅಂತ ಹೇಳುತ್ತೆ ತಸ್ಮಾತ್ಶ್ರಬ್ಧವು ಭೂತ್ವ ಮಯ ಕರ್ಣೋಪತ್ರಿಕೆ ಸ್ಫುಟಂ ನಿವೇದಯಿತಂ ಆದ್ದರಿಂದ ಇಬ್ಬರು ನಂಬಿಕೆಯಿಂದ ಹತ್ತಿರ ಬಂದು ನನ್ನ ಕಿವಿಯಲ್ಲಿ ನಿಮ್ಮ ವಿವಾದವನ್ನು ತಿಳಿಸಿ ಅಂತ ಹೇಳುತ್ತೆ ಯಾವುದು ಬೆಕ್ಕು ಕಿಂ ಬಹುನ ತೇನ ಕ್ಷುದ್ರೇಣ ತಥಾತೌ ತೂರ್ಣಂ ವಿಶ್ವಾಸಿತೌ ತಸ್ಯೋತ್ಸಂಗ ವರ್ತಿನೌ ಸಂಜಾತೌ ಏನಾಗುತ್ತೆ ಆ ಬೆಕ್ಕು ಹೇಳಿರುವ ಮಾತನ್ನು ನಿಜ ಅಂತ ತಿಳ್ಕೊಂಡು ಅದರ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಏನು ಮಾಡುತ್ತವೆ ಇವೆರಡು ಎರಡೂ ಕೂಡ ಆ ಬೆಕ್ಕನ್ನು ನಂಬಿ ಎರಡೂ ಕೂಡ ಬೆಕ್ಕಿನ ತೊಡೆಯ ಮೇಲೆ ಹೋಗಿ ಕುಳಿತುಕೊಳ್ಳುತ್ತವೆ ಯಾವುದು ಮೊಲ ಮತ್ತೆ ಗುಬ್ಬಿ ಮುಂದೇನಾಗುತ್ತೆ ನೋಡೋಣ ತತಶ್ಚ ತೇನಾಪಿ ಸಮಕಾಲಮೇವ ಏಕಃ ಪಾದಾಂತೇನ ಕ್ರಾಂತ ಅನ್ಯೋ ಧಂಸ್ಟ್ರಾಕ್ ಕಚೇನ ಚ ಏನು ಮಾಡ್ತು ಆ ಬೆಕ್ಕು ಆ ಕಳ್ಳ ಬೆಕ್ಕು ಮೋಸಗಾರ ಬೆಕ್ಕು ಏನು ಮಾಡ್ತು ಎರಡನ್ನೂ ತನ್ನ ಹತ್ತಿರಕ್ಕೆ ಕರೆದು ಉಪಾಯವಾಗಿ ತನ್ನ ತೊಡೆಯ ಮೇಲೆ ಕೂರಿಸ್ಕೋತು ಕೂರಿಸ್ಕೊಂಡ ನಂತರ ಆಗ ಬೆಕ್ಕು ಕೂಡ ಏಕಕಾಲದಲ್ಲಿ ಒಂದನ್ನು ತನ್ನ ಕಾಲಿನಿಂದಲೂ ಇನ್ನೊಂದನ್ನು ತನ್ನ ಗರಗಸವಾಗಿರುವಂತಹ ಹಲ್ಲಿನಿಂದ ಕಚ್ಚಿ ಹಿಡಿದು ಏವಂ ದ್ವಾವಪಿ ಗತಪ್ರಾಣು ಭಕ್ಷಿತಾವಿತಿ ಎರಡನ್ನೂ ಕೂಡ ತಿಂದು ಹಾಕಿತು ಯಾವುದು ಆ ನಯವಂಚಕ ಬೆಕ್ಕು ಹೀಗೆ ಕಪಿಂಜಲ ಮತ್ತು ಮೊಲ ಶೀಘ್ರಗ ಎರಡೂ ಕೂಡ ಆ ಬೆಕ್ಕಿನ ಮಾತುಗಳನ್ನು ಕೇಳಿ ಆ ಬೆಕ್ಕಿನಿಂದ ತಿನ್ನಲ್ಪಟ್ಟು ತಮ್ಮ ಪ್ರಾಣಗಳನ್ನು ಕಳ್ಕೊಂಡ್ವು ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು ಮಕ್ಕಳೇ ನಿಮಗೆ ಅರ್ಥ ಆಯ್ತಲ್ವ ಬೆಕ್ಕು ಎಂತ ಮೋಸಗಾರ ಅಂತ ನಯವಂಚಕನ ರೀತಿಯವನು ಉಪಾಯವಾಗಿ ತನ್ನ ಬಳಿಗೆ ಬೆಕ್ಕು ಮೊಲ ಮತ್ತು ಗುಬ್ಬಿ ಎರಡನ್ನೂ ಕೂಡ ಕರೆದು ಹತ್ತಿರಕ್ಕೆ ಕರೆದು ನಯವಂಚನೆಯಿಂದ ಅವುಗಳನ್ನು ಒಂದನ್ನು ಕಾಲಿನಿಂದ ಇನ್ನೊಂದನ್ನು ಗರಗಸವಾದಂತಹ ಹಲ್ಲಿನಿಂದ ಕಚ್ಚಿ ಹಿಡಿದು ಎರಡನ್ನೂ ಕೂಡ ತಿಂದು ಹಾಕಿಬಿಟ್ಟು ಯಾವುದು ಬೆಕ್ಕು ಈ ರೀತಿಯಾಗಿ ಕಪಿಂಜಲ ಮತ್ತು ಮೊಲ ಶೀಘ್ರಗ ಎರಡೂ ಕೂಡ ಬೆಕ್ಕಿನಿಂದ ತಿನ್ನಲ್ಪಟ್ಟು ಎರಡೂ ಕೂಡ ತಮ್ಮ ಪ್ರಾಣಗಳನ್ನೇ ಕಳೆದುಕೊಳ್ಳುತ್ತವೆ ಹಾಗಾಗಿ ಇಲ್ಲಿ ಏನು ತಿಳ್ಕೊಬೋದು ಮಕ್ಕಳೇ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಕೃತಜ್ಞತೆ ಇಲ್ಲದಂತಹ ನಯವಂಚಕ ಆಯಿತು ಬೆಕ್ಕು ಹಾಗಾಗಿ ಕೃತಜ್ಞತೆ ಇಲ್ಲದಂತಹ ನಯವಂಚಕರನ್ನು ಯಾವಾಗಲೂ ಕೂಡ ನಾವು ನಂಬಬಾರದು ಎಷ್ಟೇ ಉಪಾಯದ ಮಾತುಗಳನ್ನು ಅವರು ಆಡಿದ್ರೂ ಕೂಡ ಸ್ವಲ್ಪ ವಿವೇಚನೆಯನ್ನು ಮಾಡಿ ನಂತರ ಆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ತುಂಬ ಚೆನ್ನಾಗಿರುವಂತಹ ನೀತಿಯನ್ನು ಈ ಪಾಠವು ತಿಳಿಸ್ಕೊಟ್ಟಿದೆ ಮಕ್ಕಳೇ ಇಲ್ಲಿಗೆ ಈ ಮೂರನೇ ಪಾಠವಾದಂತಹ ವಿವಾದ ವಿನಾಶಾಯ ಎಂಬ ಈ ಪಾಠವು ಮುಕ್ತಾಯವಾಯಿತು ಮಕ್ಕಳೇ ಇಂದಿನ ಕಥೆಯ ಸಾರಾಂಶವನ್ನು ಒಮ್ಮೆ ಮೆಲುಕು ಹಾಕೋಣ ಕಪಿಂಜಲನೆಂಬ ಗುಬ್ಬಚ್ಚಿಯ ಪೊಟರೆಯಲ್ಲಿ ಮೊಲ ಬಂದು ವಾಸ ಮಾಡ್ತಾ ಇರುತ್ತೆ ಆ ಮೊಲ ವಾಸ ಮಾಡ್ತಿರೋದನ್ನು ಕಾಗೆ ನೋಡಿದರೂ ಕೂಡ ಯಾವಾಗ ಕಪಿಂಜಲ ಹಿಂದಿರುಗಲಿಲ್ವೋ ತನ್ನ ಪೊಟರೆಗೆ ಅದು ಸುಮ್ಮನಾಗಿರುತ್ತೆ ಆನಂತರ ಏನಾಗುತ್ತೆ ದಷ್ಟಪುಷ್ಟವಾಗಿ ಚೆನ್ನಾಗಿ ಆಹಾರಾದಿಗಳನ್ನು ತಿಂದ್ಕೊಂಡು ಬಂದಂತಹ ಆ ಕಪಿಂಜಲ ಎನ್ನುವಂತಹ ಗುಬ್ಬಿ ತನ್ನ ವಾಸಸ್ಥಳವನ್ನು ನೆನೆಸ್ಕೊಂಡು ಬರುತ್ತೆ ಆ ನೆನೆಸ್ಕೊಂಡು ಬಂದಾಗ ಅದರ ಜಾಗದಲ್ಲಿ ಶೀಘ್ರಗ ಎನ್ನುವಂತಹ ಮಲ ಬಂದು ಸೇರಿಕೊಂಡಿರುತ್ತೆ ಆಗ ಅವೆರಡರ ನಡುವೆ ವಾಗ್ವಾದ ಉಂಟಾಗುತ್ತೆ ಕಡೆಗೆ ನ್ಯಾಯ ನಿರ್ಣಯವನ್ನು ಮಾಡೋಣ ಅಂತ ಅವುಗಳು ನ್ಯಾಯಾಧೀಶರ ಬಳಿಗೆ ಹೊರಡುತ್ತವೆ ಆ ವಾದವನ್ನು ಕೇಳಿಸಿಕೊಂಡಂತಹ ಒಂದು ತೀಕ್ಷ್ಣದಂಶ ಎನ್ನುವಂತಹ ಬೆಕ್ಕು ಅದೇ ದಾರಿಯಲ್ಲಿ ಒಂದು ನದಿಯ ತೀರದಲ್ಲಿ ಧರ್ಮೋಪದೇಶಕನಂತೆ ನಟನೆಯನ್ನು ಮಾಡುತ್ತೆ ನಟನೆಯನ್ನು ಮಾಡಿದಾಗ ಈ ಈ ಗುಬ್ಬಿ ಮತ್ತು ಮೊಲ ಅದನ್ನು ನಂಬ್ಕೊಳ್ಳುತ್ತವೆ ಅದನ್ನು ಅವನೇ ತಪಸ್ವಿ ಧರ್ಮವಾದಿ ಇದ್ದಾನೆ ಅವನನ್ನು ನ್ಯಾಯ ಕೇಳೋಣ ಅಂತ ಹೋಗುತ್ತವೆ ಅದೇ ಸಮಯದಲ್ಲಿ ಕಾಗೆ ಕೂಡ ಇವರಿಬ್ಬರ ಜಗಳಕ್ಕೆ ಏನು ಪರಿಹಾರ ಸಿಗುತ್ತೆ ಅನ್ನೋದನ್ನು ಕುತೂಹಲಕರವಾಗಿ ಇವುಗಳನ್ನು ಹಿಂಬಾಲಿಸ್ಕೊಂಡು ಬಂದಿರುತ್ತೆ ಅದು ನ್ಯಾಯವನ್ನು ನೋಡಲಿಕ್ಕೋಸ್ಕರ ಆದರೆ ಏನಾಗುತ್ತೆ ಈ ಕಪಿಂಜಲ ಮತ್ತು ಶೀಘ್ರಗ ಇವೆರಡನ್ನೂ ಕೂಡ ನಂಬಿಕೆಯಿಂದ ಮೋಸ ಮಾಡಿ ದಂಶ ಎನ್ನುವ ಬೆಕ್ಕು ಧರ್ಮೋಪದೇಶಕನಂತೆ ಸಂಪೂರ್ಣವಾಗಿ ನಟನೆಯನ್ನು ಮಾಡಿ ಕಪಿಂಜಲ ಮತ್ತು ಶೀಘ್ರಗ ಎರಡನ್ನೂ ಕೂಡ ನಂಬಿಸುತ್ತೆ ನಂಬಿಸ್ಬಿಟ್ಟು ತನ್ನ ಹತ್ತಿರಕ್ಕೆ ಕರೆಯುತ್ತೆ ಏನಂತ ನಾನು ವೃದ್ಧನಾಗಿದ್ದೇನೆ ನೀವು ಹೇಳೋ ಮಾತುಗಳು ನಾನು ಕೇಳಲ್ಲ ಹತ್ತಿರದಲ್ಲಿ ಬಂದು ನಿಮ್ಮ ವಿವಾದವನ್ನು ಹೇಳಿ ನಾನು ಅದಕ್ಕೆ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳಿ ಅವೆರಡನ್ನೂ ಕೂಡ ಉಪಾಯವಾಗಿ ತನ್ನ ಬಳಿಗೆ ಕರೆಸ್ಕೊಳ್ಳುತ್ತೆ ಯಾಕೆ ಅಂದರೆ ಮೊಲ ಹೇಳುತ್ತೆ ಕಪಿಂಜಲಿಂಗೆ ಇಲ್ಲೊಬ್ಬ ತಪಸ್ವಿ ಇದ್ದಾನೆ ಇವನತ್ರ ಹೋಗೋಣ ನ್ಯಾಯವನ್ನು ತೀರ್ಮಾನ ಮಾಡೋದನ್ನು ಕೇಳೋಣ ಅಂತ ಹೇಳಿರುತ್ತೆ ಆಗ ಆ ಕಪಿಂಜಲ ಹೇಳುತ್ತೆ ಬೇಡ ಅವನ ಹತ್ರಕ್ಕೆ ಹೋಗೋದು ಬೇಡ ಯಾಕಂದರೆ ಸ್ವಭಾವತಃ ಅವನು ನಮ್ಮಿಬ್ಬರಿಗೂ ಕೂಡ ಶತ್ರು ಅವನ ಹತ್ರ ಹೋಗೋದು ಬೇಡ ಅಂತ ಹೇಳಿ ದೂರದಲ್ಲೇ ನಿಂತು ನ್ಯಾಯವನ್ನು ಕೇಳೋಣ ಅಂತ ಹೇಳಿರುತ್ತೆ ಅದೇ ರೀತಿಯಲ್ಲಿದ್ದಾಗ ಈ ಉಪಾಯವನ್ನು ಮಾಡಿದಂತಹ ನಟನೆಯನ್ನು ಮಾಡಿದಂತಹ ಧರ್ಮೋಪದೇಶಕನಂತೆ ನಟನೆಯನ್ನು ಮಾಡಿದಂತಹ ಈ ಬೆಕ್ಕು ಅವರಿಬ್ಬರನ್ನು ಉಪಾಯದಿಂದ ಧರ್ಮೋಪದೇಶವನ್ನು ಹೇಳಿ ನಂಬಿಕೆ ಬರುವಂತೆ ಮಾಡಿ ಅವರಿಬ್ಬರನ್ನು ತನ್ನ ಹತ್ತಿರಕ್ಕೆ ಕರೆಸ್ಕೊಂಡು ತನ್ನ ತೊಡೆ ಮೇಲೆ ಕೂರಿಸ್ಕೊಳ್ಳುತ್ತೆ ಆಗ ಒಂದನ್ನು ತನ್ನ ಕಾಲಿನಿಂದನೂ ಇನ್ನೊಂದನ್ನು ತನ್ನ ಗರಗಸವಾದಂತಹ ಹಲ್ಲಿನಿಂದಲೂ ಕಚ್ಚಿ ಹಿಡಿದು ಎರಡರ ಪ್ರಾಣವನ್ನು ತೆಗೆದುಬಿಡುತ್ತೆ ಅವೆರಡೂ ಕೂಡ ಮೊಲ ಮತ್ತು ಕಪಿಂಜಲ ಎರಡೂ ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತೆ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಹಾಗಾಗಿ ಕೃತಜ್ಞತೆ ಇಲ್ಲದಂತಹ ನಯವಂಚಕರನ್ನು ನಂಬಬಾರದು ಎನ್ನುವಂತಹ ಅತ್ಯುತ್ತಮವಾದಂತಹ ಒಂದು ನೀತಿಯನ್ನು ಈ ಪಾಠದಲ್ಲಿ ನಿಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ ಮಕ್ಕಳೇ ಹಾಗಾಗಿ ತಸ್ಮಾತ್ ಜಾಗೃತ ಜಾಗೃತ ಯಾವಾಗಲೂ ನೀವು ಜಾಗರೂಕರಾಗಿರಿ ಅನ್ನುವಂತಹ ವಿಚಾರವನ್ನು ಹೇಳಿ ಇಂದಿನ ಪಾಠವನ್ನು ಮುಗಿಸುತ್ತೇನೆ ಈ ಪಾಠದಿಂದ ಒಟ್ಟು ನಿಮಗೆ ಹನ್ನೊಂದು ಅಂಕಗಳ ಪ್ರಶ್ನೆಗಳು ಬರುತ್ತೆ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕಗಳ ಪ್ರಶ್ನೆಗಳು ಐದು ಅಂಕಗಳ ಪ್ರಶ್ನೆಗಳು ಸಂದರ್ಭ ಇವೆಲ್ಲ ಬರುತ್ತೆ ಮಕ್ಕಳೇ ಹಾಗಾಗಿ ಪರೀಕ್ಷಾ ಉದ್ದೇಶದಿಂದ ಮುಖ್ಯವಾದಂತಹ ಪಾಠ ಕಥೆಯ ರೂಪದಲ್ಲಿದೆ ತುಂಬ ಚೆನ್ನಾಗಿ ನೀವು ಇದರಲ್ಲಿ ಅಂಕಗಳನ್ನು ಪಡೆಯಬಹುದು ಅಂತ ಹೇಳಿ ಇಂದಿನ ಪಾಠವನ್ನು ಮುಗಿಸುತ್ತೇನೆ ಮಕ್ಕಳೇ ನಿಮಗೆಲ್ಲರಿಗೂ ಶುಭವಾಗಲಿ ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠಗಳನ್ನು ನೋಡೋಣ ಅಲ್ಲಿಯವರೆಗೂ ಧನ್ಯವಾದ ಶುಭ ದಿನ